ನಟಿ ರಮ್ಯಾ ವಿರುದ್ಧ ಧ್ರುವ ನಾರಾಯಣ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿ ನಟಿ ರಮ್ಯಾ ಅಶಿಸ್ತನ್ನ ತೋರಿದ್ದಾರೆ ಅಂತ ಧ್ರುವ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಟಿ ರಮ್ಯಾ ವಿರುದ್ಧ ಧ್ರುವ ನಾರಾಯಣ್ ಅವರ ಅಸಮಾಧಾನ. ಟ್ವೀಟ್ ಮಾಡಿ ನಟಿ ರಮ್ಯಾ ಅಶಿಸ್ತನ್ನ ತೋರಿದ್ದಾರೆ. ಅಧ್ಯಕ್ಷರ ವಿರುದ್ಧ ಬಹಿರಂಗವಾಗಿ ಟ್ವೀಟ್ ಮಾಡಿದ್ದು ಸರಿಯಲ್ಲ. ಈ ಬಗ್ಗೆ ನಟಿ ರಮ್ಯಾರನ್ನ ಕರೆದು ವಿವರಣೆಯನ್ನ ಕೇಳ್ತೇವೆ. ನಲ್ಪಾಡಾಗ್ಲಿ ಯಾರೇ ಆಗ್ಲಿ ಪಕ್ಷದ ವಿರುದ್ಧ ಇರಬಾರದು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಅವರು ನೀಡಿರುವಂತಹ ಹೇಳಿಕೆ ಇದು. ನಲ್ಪಾಡಾಗ್ಲಿ ಯಾರೇ ಆಗ್ಲಿ ಪಕ್ಷದ ವಿರುದ್ಧ ಇರಬಾರದು. ಟ್ವೀಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಟಿ ರಮ್ಯಾ ಅವರನ್ನ ಕರೆದು ವಿವರಣೆಯನ್ನ ಕೇಳ್ತೇವೆ. ನಮ್ಮ ಪಕ್ಷದ ಆಂತರಿಕ ವಿಷಯ, ಅವ್ರನ್ನ ಕರೆಸಿ ಪಕ್ಷದ ಕಚೇರಿನಲ್ಲಿ ಕೂರಿಸಿ ಮಾತನಾಡಿ ಅದರ ಬಗ್ಗೆ ವಿವರಣೆ ಕೇಳುವಂಥ ಪ್ರಯತ್ನನೂ ಕೂಡ ಪಕ್ಷದ ಅಧ್ಯಕ್ಷರು ನಾವೆಲ್ಲರೂ ಸೇರಿ ಮಾಡ್ತೇವೆ. ಅಲ್ಲ, ಅವರು ಆ ರೀತಿ ಮಾಡಬಾರ್ದಿತ್ತು. ರಮ್ಯಾ ಅವರು ಏನೇ ಇದ್ದರೂ ಪಕ್ಷದ ವರಿಷ್ಠ ಗಮನಕ್ಕೆ ತರಬೇಕಾಗಿತ್ತು. ಅವರು ಪಕ್ಷದ ವರಿಷ್ಠರ ಗಮನಕ್ಕೆ ತರದೇನೆ ನೇರವಾಗಿ ಅಧ್ಯಕ್ಷರ ಮೇಲೆ ಟ್ವೀಟ್ ಮಾಡ್ತಕ್ಕಂಥದ್ದು, ಪಕ್ಷದ ಮುಖಂಡರ ಮೇಲೆ ಟ್ವೀಟ್ ಮಾಡ್ತಕ್ಕಂಥದ್ದು ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅಶಿಸ್ತು, ಅಶಿಸ್ತು, ಅಶಿಸ್ತಿನ ಪ್ರದರ್ಶನ ಅದು. ಅಶಿಸ್ತು ಯಾರೇ ಮಾಡಿದ್ರು, ನಾನು ಮಾಡಿದ್ರು ಅಶಿಸ್ತೆ. ಪಕ್ಷ ಇದಕ್ಕೆ ಪಕ್ಷದ ಚೌಕಟ್ಟಿದೆ. ಒಂದು ಪಕ್ಷದಲ್ಲಿ ಇದ್ಮೇಲೆ ನಮ್ದೇನೇ ಸಮಸ್ಯೆಗಳಿದ್ರು ಅದನ್ನು ವರಿಷ್ಠರಿಗೆ ತಿಳಿಸುವಂಥದ್ದು. ಅಕಸ್ಮಾತ್ ಪಕ್ಷದ ಅಧ್ಯಕ್ಷರಿಗೆ ತಿಳಿಸೋಕ್ಕಾಗಿಲ್ಲ ಅಂದರೆ ACC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇದ್ದಾರೆ, ವರಿಷ್ಠರಿದ್ದಾರೆ. ಸೊ ಅವರು ಕೂಡ ಲೋಕಸಭಾ ಸದಸ್ಯರಾಗಿದ್ದಂಥವ್ರು, ವರಿಷ್ಠರೆಲ್ಲ ಅವ್ರಿಗೂ ಪರಿಚಯ ಇದೆ. ಸೊ ಹಾಗಾಗಿ ನಮ್ಮ ಪಕ್ಷದ ಆಂತರಿಕ ವಿಷಯಗಳನ್ನ ಪಬ್ಲಿಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.